ಅತ್ಯಂತ ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಸುಂದರವಾದ ಕುಟುಂಬ, ಗಂಡ ಹೆಂಡತಿ ಇಬ್ಬರು ಮಕ್ಕಳು. ಆ ಮನೆಯಲ್ಲಿ ಒಂದು ಮೇಕೆ, ಒಂದು ಕುರಿ ಹಾಗೂ ಒಂದು ಹಂದಿ, ಈ ಮೂರು ಪ್ರಾಣಿಗಳನ್ನು ಸಾಕಿದ್ರು. ಆ ಮನೆಯಲ್ಲಿ ತುಂಬ ಇಲಿಗಳ ಕಾಟ, ಅಯ್ಯೋ ರಾತ್ರೆಲ್ಲ ನಿದ್ದೆ ಕೊಡಲ್ಲ ಅಷ್ಟು ಇಲಿಗಳ ಕಾಟ. ಅವ್ರಿಗೂ ಸಾಕಾಗಿ ಹೋಗಿತ್ತು ಈ ಇಲಿಗಳ ಕಾಟ, ಹಿಡಿಯೋಕಾಗ್ತಾ ಇಲ್ಲ. ಅವರೇನು ಮಾಡಿದ್ರು, ಒಂದು ದಿವಸ ಸಂತೆಗೆ ಹೋಗಿ ಇಲಿ ಪಾಷಾಣ ತಂದರು. ಇಲಿ ಪಾಷಾಣ ತಂದು ಆ ಇಲಿಗಳ ಅಬ್ಬರ ಎಲ್ಲಿ ಜಾಸ್ತಿ ಇದೆಯಲ್ಲ ಅಲ್ಲಿ ಒಂದು ಡಬ್ಬವನ್ನು ಇಟ್ಟು, ಏ ಇಲಿಗಳ ಬೋನ್ ಇದೆಯಲ್ಲ, ಬೋನೊಳಗಡೆ ವಿಷ ಇಟ್ಟಿದ್ರು. ಆ ಬೋನೊಳಗಡೆ ವಿಷವನ್ನು ಇಟ್ಟು ಆ ಬೋನ್ ಬಾಯಿ ತೆರೆದಿದ್ರು. ಅದರೊಳಗಡೆ ಏನೋ ಇದೆ ತಿನ್ಲಿಕ್ಕೆ ಹೋದಾದ ಮೇಲೆ ಆ ಬಾಯಿ ಹಾಗೆ ಮುಚ್ಕೊಳ್ಳೋ ಥರ. ಹೀಗಿರಬೇಕಾದ್ರೆ ಒಂದು ದಿವಸ ಸಂತೆಗೆ ಹೋಗಿ ಬೋನ್ ತಂದರು, ವಿಷ ತಂದರು, ಆ ಇಲಿ ಪಾಷಾಣವನ್ನು ಅಲ್ಲಿ ಇಟ್ಟರು. ಇಲಿಗಿದು ಗೊತ್ತಾಯಿತು, ಓಹೋ ನಮ್ಮನ್ನು ಕೊಲ್ಲೋ ಪ್ಲ್ಯಾನ್ ನಡೀತಾ ಇದೆ. ಇಲಿ ಬಹಳ ದುಃಖಕ್ಕೊಳಗಾಯಿತು, ಅಯ್ಯೋ ನಮ್ಮನ್ನು ಕೊಂದು ಬಿಡ್ತಾರಲ್ಲ. ಅದೇ ಮನೆಯಲ್ಲಿರುವ ಮೇಕೆ ಬಳಿ ಹೋಯಿತು. ಮೇಕೆ ಅಣ್ಣ ನೋಡಿ ನಮ್ಮನ್ನು ಕೊಲ್ತಾರಂತೆ, ನಮಗೇನಾದರೂ ಉಪಕಾರ ಮಾಡಿ. ಮೇಕೆ ಹೇಳ್ತು, ಏ ಕೊಲ್ಲೋದು ನಿನ್ನಂತಾನೆ, ನನ್ನನ್ನು ಅಲ್ವಲ್ಲ, ಹೆಂಗಾದರೂ ಮಾಡ್ಕೊ, ನಾನು ಈ ಆಟಕ್ಕಿಲ್ಲ ಅಂತ ಹೇಳಿ ಅದು ಉಪಕಾರ ಮಾಡಲಿಲ್ಲ, ಅದು ಹೊರಟೋಯ್ತು. ಮತ್ತೆ ಇಲಿ ಕುರಿ ಹತ್ರ ಹೋಗ್ತು, ಕುರಿಯಣ್ಣ ಹೀಗೆ ನನ್ನನ್ನು ಕೊಲ್ಲಲಿಕ್ಕೆ ಬೋನ್ ತಂದಿಟ್ಟಿದ್ದಾರೆ ಅಥವಾ ಇಲಿ ಪಾಷಾಣ ತಂದಿಟ್ಟಿದ್ದಾರೆ, ಏನಾದರೂ ನನಗೆ ಉಪಕಾರ ಮಾಡ್ತೀಯ ಅಂತ ಕೇಳ್ತು. ಆ ಕುರಿ ಕೂಡ, ಏ ಇಲ್ಲ ಸಮಸ್ಯೆ ಇರೋದು ನಿನಗೆ ತಾನೆ, ನೀನು ಅನುಭವಿಸು, ನಾನು ಇದರಲ್ಲಿ ಬರಲ್ಲ ಅಂತ ಹೇಳಿ ಅದು ಹೋಯ್ತು. ಆಮೇಲೆ ಹಂದಿ ಹತ್ರ ಹೋಯ್ತು, ಹಂದಿ ಅಣ್ಣ ಹೀಗೆ ನನ್ನನ್ನು ಕೊಲ್ಲೋ ಪ್ಲಾನ್ ನಡೀತಾ ಇದೆ, ದಯವಿಟ್ಟು ಏನಾದರೂ ಉಪಕಾರ ಮಾಡ್ತೀರಾ. ಹಂದಿ ಕೂಡ, ಇಲ್ಲಪ್ಪ ನಾನು ಮಾಡಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಿನಗೆ ತಾನೇ ಸಮಸ್ಯೆ, ನೀನು ಅನುಭವಿಸ್ಕೊ, ನಾವ್ಯಾಕೆ ಬರಬೇಕು ಅಂತ ಹಂದಿ ಹೇಳಿತು. ಯಾರಿಂದಲೂ ಸಹಾಯ ಸಿಗಲಿಲ್ಲ, ತುಂಬ ಬೇಸರದಲ್ಲಿ ಇತ್ತು. ಸರಿಯಾಯಿತು, ಒಂದು ರಾತ್ರಿ ಅಲ್ಲೇನು ಅಟ್ಟದ ಮೇಲೆ ಆ ಮನೆಯ ಮೇಲ್ಛಾವಣಿ ಮೇಲೆ ಆ ಡಬ್ಬವನ್ನು ಇಟ್ಟರು, ಅಂದರೆ ಇಲಿ ಬೋನನ್ನು ಇಟ್ಟು ಅದರೊಳಗಡೆ ಸ್ವಲ್ಪ ತಿಂಡಿ ಇಟ್ಟರು, ವಿಷ ಕೂಡ ಇಟ್ಟರು, ಅಂದರೆ ಇಲಿ ಪಾಷಾಣ. ಆದರೆ ದುರಾದೃಷ್ಟ ನೋಡಿ, ಹೇಗೋ ಆ ಮನೆ ಒಳಗಡೆ ಒಂದು ಹಾವು ಬಂದು ಸೇರ್ಕೊಂಡ್ಬಿಟ್ಟಿತ್ತು. ಆ ಇಲಿ ಬೋನ್ ಒಳಗಡೆ ಇಲಿ ಹೋಗೋದ್ರ ಬದಲು ಒಂದು ಹಾವು ಹೋಗಿ ಸೇರ್ಕೊಂಡ್ಬಿಟ್ಟಿತ್ತು. ಓಹೋ ಇಲಿ ಬೋನ್ ಒಳಗಡೆ ಇಲಿ ಹೋಗ್ಬಿಟ್ಟಿದೆ, ಇಲಿ ಸಿಗಾಕೊಳ್ತು ಅಂದುಕೊಂಡು ಆ ಬೋನ್ ಒಳಗಡೆ ಕೈಯಿಟ್ಟು, ಏನೋ ಆ ಇಲಿಯನ್ನು ಸಾಯಿಸ್ಲಿಕ್ಕೋ ಏನೋ ಮಾಡ್ಲಿಕ್ಕೆ ಹೋದ್ರು, ಆದರೆ ಅದರೊಳಗಡೆ ಇದ್ದಿದ್ದ ಹಾವಲ್ವಾ ಆ ಮನೆಯ ಹೆಂಗಸಿಗೆ ಅದು ಕಚ್ಚಿಬಿಡ್ತು. ಕಚ್ಚಿದ್ದೇ ತಡ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಏನು ಮಾಡಿದ್ರೂ ಬದುಕಲಿಲ್ಲ, ಆದ್ರೆ ಹಾವು ಬದುಕಲೇ ಇಲ್ಲ. ಅಂದರೆ ಕಚ್ಚಿದ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು, ಆಸ್ಪತ್ರೆಯಲ್ಲಿ ಒಂದಷ್ಟು ಚಿಕಿತ್ಸೆ ಆಯಿತು, ಮತ್ತೆ ಮನೆಗೆ ಕರ್ಕೊಂಡು ಬಂದರು. ಬದುಕಲ್ಲ ಅಂತ ಹೇಳಿದ್ರಲ್ವಾ, ಸರಿ ಸಾಯೋದಾದರೆ ಮನೆಯಲ್ಲೇ ಸಾಯಲಿ ಅಂತ ಕರ್ಕೊಂಡು ಬಂದರು. ಅದಾದಮೇಲೂ ಒಂದು ಎರಡು ಮೂರು ದಿವಸ ಇದ್ರೋ ಏನೋ, ಇನ್ನು ಬದುಕಿದ್ದಾಗಲೇ ಈ ಊರಿನವರೆಲ್ಲ ನೋಡ್ಲಿಕ್ಕೆ ಬರ್ತಾ ಇದ್ರು. ಅವ್ರಿಗೇನಾದರೂ ಮಾಡಬೇಕಲ್ಲ, ಮನೆಯಲ್ಲಿ ಒಂದು ಮೇಕೆ ಇತ್ತಲ್ಲ ಅದನ್ನು ಕೊಯ್ದರಂತೆ, ಹುಟ್ಟುದು ಮೇಕೆ ಸಾಂಬಾರು ಮಾಡಿ ಎಲ್ರಿಗೂ ಬಡಿಸಿದ್ರಂತೆ. ಅವಳನ್ನು ನೋಡ್ಲಿಕ್ಕೆ ಇನ್ನೂ ಸಂಬಂಧಿಕರು ಜಾಸ್ತಿ ಬರೋಕೆ ಶುರು ಮಾಡಿದ್ರು. ಒಂದು ಕುರಿ ಇತ್ತಲ್ಲ ಅದನ್ನು ಕುಯ್ದ್ರಂತೆ, ಆದರೂ ಸಾರು ಮಾಡಿ ಎಲ್ರಿಗೂ ಬಡಿಸಿದ್ರಂತೆ. ಅವಮ್ಮ ಸತ್ತೆ ಹೋದ್ಲಂತೆ, ಕಡೆಗೆ ತಿಥಿ ಮಾಡಬೇಕಲ್ಲ, ಹಂದಿ ಕುಯ್ದ್ರಂತೆ. ಹಂದಿ ಕುಯ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಕತೆ ಇರೋದು ಹಂಗೆ. ಹಂದಿ ಕುಯ್ದ್ರು. ಇಲ್ಲಿ ಯೋಚನೆ ಮಾಡಿ, ಅವತ್ತು ಇಲಿ ಬಂದು ಕೇಳಿಕೊಂಡಾಗ, ಅಯ್ಯೋ ನಮ್ಮನ್ನು ಹೀಗೆ ಕೊಲ್ಲೋ ಪ್ರಯತ್ನ ನಡೀತಾ ಇದೆ ಅಥವಾ ನಮ್ಮನ್ನು ಕೊಂದು ಬಿಡ್ತಾರಂತೆ, ಯಾರಾದರೂ ನಮ್ಗೆ ಉಪಕಾರ ಮಾಡಿ ಅಂತ ಮೇಕೆಯನ್ನು ಕೇಳಿಕೊಂಡಾಗ, ಕುರಿಯನ್ನು ಕೇಳಿಕೊಂಡಾಗ, ಹಂದಿಯನ್ನು ಕೇಳಿಕೊಂಡಾಗ, ಇವರು ಯಾರೂ ಉಪಕಾರ ಮಾಡಲಿಲ್ಲ. ಏ ಸಮಸ್ಯೆ ನಿಂದಲ್ವ, ನಮಗೆ ಯಾಕೆ ಅಂತ ಸುಮ್ಮನಾದರು. ಆದರೆ ಇವತ್ತೇನಾಯಿತು, ಅವಮ್ಮನಿಗೆ ಹಾವು ಕಚ್ಚಿತು, ಅನಾರೋಗ್ಯಕ್ಕೀಡಾದ್ಲು, ಮನೆಯಲ್ಲಿ ತಾಮಂದು ಇಟ್ಕೊಂಡ್ರು, ಸಂಬಂಧಿಕರು ಬಂದರು ಅಂತ ಈ ಸಹಾಯ ಮಾಡಲ್ಲ ಅಂತ ಹೇಳಿದ ಮೇಕೆನೂ ಸತ್ತೋಯ್ತು, ಕುಯ್ದಾಕಿದ್ರು. ಕುರಿನೂ ಸತ್ತೋಯ್ತು, ಅದನ್ನು ಕುಯ್ದಾಕಿದ್ರು. ಹಂದಿನೂ ಸತ್ತೋಯ್ತು, ಅದನ್ನು ಕುಯ್ದಾಕಿದ್ರು.
ಅವು ಸತ್ತು ಹೋಗ್ಲಿಲ್ಲ, ಇವ್ರು ಕೊಯ್ದ್ರು. ಒಂದು ವೇಳೆ ಅವತ್ತು ಆ ಇಲಿ ಒಂಚೂರು ಉಪಕಾರ ಮಾಡಿ ಏನೋ ಐಡಿಯಾ ಕೊಟ್ಟಿದ್ರೆ ಇವೆಲ್ಲ ಬದುಕ್ತಿದ್ವೋ ಏನು? ಅಂದ್ರೆ ಸಮಸ್ಯೆ ನಿಮಗಲ್ವಾ, ನನಗಲ್ಲ. ನಿಮಗೆ ತಾನೇ ಸಮಸ್ಯೆ ಬಂದಿರೋದು, ನನಗಲ್ಲ ಅಂತ ನಾವು ಎಲ್ಲಿವರೆಗೂ ಪಕ್ಕದ ಮನೆಯವರ ಅಥವಾ ಪರಿಚಯ ಇರುವವರ ಅಥವಾ ಒಡ ಹುಟ್ಟಿದವರ ಅಥವಾ ಅಕ್ಕಪಕ್ಕದವರ ಕಷ್ಟಗಳಿಗೆ ನೆರವಾಗದೆ ಅವರು ಅನುಭವಿಸ್ಕೊಳ್ಳಿ, ನಮಗೆ ಯಾಕೆಂದ ಸುಮ್ಮನಿದ್ರೆ ನಾಳೆ ಆ ಮೇಕೆ ಕುರಿ ಹಂದಿಗೆ ಬಂದ ಪರಿಸ್ಥಿತಿನೇ ನಮಗೂ ಬರುತ್ತೆ ಅಲ್ವಾ? ಹಾಗಾಗಿ ದೊಡ್ಡವರು ಏನು ಹೇಳ್ತಾರೆ ನೋಡ್ರಪ್ಪ, ನಿಮಗೇನಾದರೂ ಕಷ್ಟಗಳು ಬಂದಂತಹ ಸಮಯದಲ್ಲಿ ಅಕ್ಕಪಕ್ಕದವರು ಬೇಕು, ಮನುಷ್ಯ ಸಂಘ ಜೀವಿ. ನಿಮ್ಮ ಹತ್ರ ಹಣ ಇರ್ಬೋದು, ನಿಮ್ಮ ಹತ್ರ ಅಂತಸ್ತು ಇರ್ಬೋದು, ನಿಮ್ಮ ಹತ್ರ ಕೋಟಿಗಟ್ಟಲೆ ಇರ್ಬೋದು, ಆದರೆ ಕಷ್ಟಕಾಲಕ್ಕೆ ನೆರವಾಗಲಿಕ್ಕೆ ಮನುಷ್ಯ ಬೇಕಪ್ಪ. ಇವತ್ತು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಸಿಗುತ್ತೆ ಅನ್ನೋ ಕಾಲದಲ್ಲಿ ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡಬೇಕು. ಅವ್ರ ಕಷ್ಟಕ್ಕೆ ನೀವು ಆಗಬೇಕು, ನಿಮ್ಮ ಕಷ್ಟಕ್ಕೆ ಅವರಾಗಬೇಕು. ಈ ರೀತಿಯಲ್ಲಿ ಮನುಷ್ಯ ಪರಸ್ಪರ ಒಬ್ಬರಿಗೊಬ್ಬರು ನೆರವಾಗಬೇಕು. ಈಗ ಮಗಳು ಮದುವೆನಪ್ಪ, ನನಗೆ ಯಾವ ಅಣ್ಣತಮ್ಮಂದಿರು ಬೇಡ, ನಮ್ಮ ಹತ್ರ ದುಡ್ಡಿದೆ, ನನಗೆ ಯಾರೂ ಬೇಡ ಅಂತ ಅನ್ನಂಗಿಲ್ಲ. ಚಪ್ರ ಹಾಕ್ಲಿಕ್ಕಾದ್ರೂ ಬೇಕಲ್ಲ ಆಳುಗಳು. ನಾನು ದುಡ್ಡು ಕೊಟ್ರೆ ಯಾರೋ ಬಂದು ಚಪ್ರ ಹಾಕ್ತಾರೆ ಅಂತ ಹೇಳ್ಬೋದು, ಆದ್ರೆ ಎಲ್ಲಾ ವಿಚಾರಕ್ಕೂ ನೀವು ಹಂಗೆ ದುಡ್ಡು ಕೊಟ್ಟು ಕರೆಸ್ಕೊಳ್ಲಿಕ್ಕೆ ಆಗಲ್ಲ. ಹಿರಿಯ ಮನೆಯಲ್ಲಿ ಹಿರಿಯರಿರಬೇಕು, ಅಣ್ಣ ತಮ್ಮಂದಿರಿರಬೇಕು, ಅಕ್ಕ ತಂಗಿದಿರಿರಬೇಕು, ಇವ್ರನ್ನೆಲ್ಲ ದುಡ್ಡು ಕೊಟ್ಟು ಕರೆಸ್ಕೊಳ್ತೀಯ? ಓ, ನನ್ನ ಮಗಳು ಮದುವೆ ಆಯ್ತಪ್ಪ, ನೀನೊಂಚೂರು ಅಣ್ಣನ ತರ ಆಕ್ಟ್ ಮಾಡು ಅಂತ ದುಡ್ಡು ಕೊಟ್ಟು ಕರೆಸ್ಕೊಳ್ಳೋಕಾಗುತ್ತಾ? ಸಂಬಂಧಗಳು ಸಂಬಂಧಗಳೇ, ಯಾವುದೋ ಕಾರಣಕ್ಕೆ ನಾವು ಅದನ್ನ ಕಳ್ಕೊಳ್ಳೋಕೆ ಹೋಗಬಾರ್ದು ಅಂತ. ಹಾಗಾಗಿ ಸಮಸ್ಯೆ ಅವರಿಗೆ ತಾನೇ ನಮಗಲ್ಲವಲ್ಲ ಅಂತ ಕೈಕಟ್ಟಿ ಕೂತ್ಕೊಳ್ಬೇಡಿ. ನಾಳೆ ಆ ಸಮಸ್ಯೆ ನಿಮ್ಮದಾಗಲಿಕ್ಕೆ ಅಥವಾ ನಿಮ್ಮನೆ ಬಾಗಲಿಗೆ ಬರಲಿಕ್ಕೆ ತುಂಬ ಹೊತ್ತು ಬೇಕಿಲ್ಲ.